ಅಷ್ಟಕ್ಕೂ ಮರಾಠ ಮಂದಿರ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಕಾಂತಾರ ಸಿನಿಮಾವನ್ನ ದಿನ 4 ಆಟಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ಈ ಚಿತ್ರಮಂದಿರ ಪ್ರದರ್ಶನ ಮಾಡಿತ್ತು. ಈ 4 ಪ್ರದರ್ಶನಗಳು ಕೂಡ ಈ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಮರಾಠ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಒಂದು ಪ್ರದರ್ಶನ ಕಾಣ್ತಾ ಇದೆ, ಅದೇ ಕಾಂತಾರ ಸಿನಿಮಾ ಅನ್ನುವ ಸುದ್ದಿಯೊಂದು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲ ವಾಹಿನಿಗಳು ಕೂಡ ಈ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದಾರೆ. ಈ ಚಿತ್ರಮಂದಿರದ ಮಾಲೀಕರಾದ ಮನೋಜ್ ದೇಸಾಯಿ ಅವರೇ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಅಂತ ಅವರು ಉಲ್ಲೇಖ ಮಾಡಿ ಹೇಳ್ತಿದ್ದಾರೆ. ಆದ್ರೆ ಅಂದು ಮನೋಜ್ ದೇಸಾಯಿ ಅವರು ಹೇಳಿದ್ದೇನು, ಅಷ್ಟಕ್ಕೂ ಮರಾಠ ಮಂದಿರ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇದು ಸುಳ್ಳು ಸುದ್ದಿ. ಅಂದು ಮನೋಜ್ ದೇಸಾಯಿ ಅವರು ಹೇಳಿರೋದು ಈ ವಿಚಾರ ಅಲ್ವೇ ಅಲ್ಲ. ಹಾಗಾದ್ರೆ ಅಂದು ಮನೋಜ್ ದೇಸಾಯಿ ಅವರು ಹೇಳಿದ್ದು ಏನು, ಮರಾಠ ಮಂದಿರದಲ್ಲಿ ಪ್ರಸ್ತುತ ಯಾವ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಎನ್ನುವ ವಿಚಾರವನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮರಾಠ ಮಂದಿರ ಅಂತ ಹೇಳಿದ್ರೆ ಮುಂಬೈ ಮಾತ್ರವಲ್ಲ, ಇಡೀ ದೇಶದ ಚಿತ್ರ ಪ್ರೇಮಿಗಳಿಗೆ ಗೊತ್ತಿರುವಂತಹ ಚಿತ್ರಮಂದಿರ. ಯಾಕಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ DDLJ ಸಿನಿಮಾ 1995 ಹಿಡಿದು ಇವಾಗಿನ ತನಕ ಕೂಡ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಈ ವಿಚಾರದೊಂದಿಗೆ ಒಂದಿಷ್ಟು ವಿಚಾರಗಳು ಸೇರಿದಂತೆ ಮರಾಠ ಮಂದಿರ ಚಿತ್ರಮಂದಿರ ಭಾರತೀಯ ಚಿತ್ರಮಂದಿರಗಳ ಇತಿಹಾಸದಲ್ಲಿ ಇದು ಕೂಡ ಒಂದು ಅಧ್ಯಾಯ. ಈ ವಿಚಾರವನ್ನ ನಾವು ಪಕ್ಕಕ್ಕಿಡೋಣ. ಆದ್ರೆ ಕಾಂತಾರ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಹಾಗಾದ್ರೆ ಮನೋಜ್ ದೇಸಾಯಿ ಅವರು ಒಂದು ಹೇಳಿದ್ದು ಏನು ಅಂತ ನಾವು ನೋಡೋದಾದ್ರೆ, ಮನೋಜ್ ದೇಸಾಯಿ ಅವರು ಹೇಳಿದ್ದು ಇಷ್ಟೇ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಗಿಟ್ಟಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾ ಒಂದು ಪ್ರದರ್ಶನ ಕಾಣ್ತಾ ಇದೆ ಅಂತ. ಗಿಟ್ಟಿ ಗ್ಯಾಲಕ್ಸಿ ಚಿತ್ರಮಂದಿರ ಕೂಡ ಇದೇ ಮನೋಜ್ ದೇಸಾಯಿ ಅವರ ಒಡೆತನದ ಚಿತ್ರಮಂದಿರ. ಇದೊಂದು ಚಿತ್ರಮಂದಿರಗಳ ಸಮುಚ್ಚಯ. ಒಂದು ಕಾಲದಲ್ಲಿ ಗಿಟ್ಟಿ ಗ್ಯಾಲಕ್ಸಿ ಅನ್ನೋ ಹೆಸರಿನಲ್ಲಿ ಈ ಚಿತ್ರಮಂದಿರ ಕಾರ್ಯ ನಿರ್ವಹಿಸ್ತಾ ಇತ್ತು. ಆದ್ರೆ ಪ್ರಸ್ತುತ ಈ ಚಿತ್ರಮಂದಿರದ ಹೆಸರು G7 ಮಲ್ಟಿಪ್ಲೆಕ್ಸ್ ಅಂತ. ಒಂದು ಮಾಹಿತಿಯ ಪ್ರಕಾರ ಈ ಚಿತ್ರಮಂದಿರದಲ್ಲಿ ಒಟ್ಟು 6 ಪರದೆಗಳಿವೆ. 6 ಪರದೆಗಳ ಪೈಕಿ ಒಂದು ಪರದೆಯಲ್ಲಿ ಕಾಂತಾರ ಸಿನಿಮಾವನ್ನ ದಿನ 4 ಆಟಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಕಳೆದ ಸಂಚಿಕೆಯಲ್ಲಿ ಕಾಂತಾರ ಸಿನಿಮಾಗೆ ಈ G7 ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದರ ಒಂದಿಷ್ಟು ವಿಚಾರವನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ವಿ. ಆದ್ರೆ ಇಂದಿನ ಎಲ್ಲಾ ಪ್ರದರ್ಶನಗಳು ಕೂಡ ಈ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ. ಇದರೊಂದಿಗೆ ಗಾಡ್ ಫಾದರ್, ಪೊನ್ನಿಯನ್ ಸೆಲ್ವನ್, ಬ್ರಹ್ಮಾಸ್ತ್ರ, ವಿಕ್ರಮ್ ವೇದ, ಗುಡ್ ಬಾಯ್ ಮತ್ತೆ ಯಾವುದು ಅವರ ಮರಾಠಿ ಸಿನಿಮಾ ಕೂಡ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಯಾವ ಸಿನಿಮಾ ಕೂಡ ಸೋಲ್ಡ್ ಔಟ್ ಆಗಿಲ್ಲ, ಕೇವಲ ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿದೆ. ಆರಂಭದಲ್ಲಿ ಈ ಚಿತ್ರಮಂದಿರದಲ್ಲಿ ಕೇವಲ 1-2 ಪ್ರದರ್ಶನಗಳಿಗಷ್ಟೇ ಕಾಂತಾರ ಸಿನಿಮಾ ಮೀಸಲಾಗಿತ್ತು. ಅದು ಯಾರೋ ಹೇಳಿದ್ರು ಅಂತ ಹೇಳಿ ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ದು. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ಈ ಚಿತ್ರಮಂದಿರ ಪ್ರದರ್ಶನ ಮಾಡಿತ್ತು. ಆದರೆ ಅವರು ಈ ಮಟ್ಟಕ್ಕೆ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ನಿರೀಕ್ಷಣೆ ಮಾಡಿರಲಿಲ್ಲ. ಹೀಗಾಗಿ ಆರಂಭದಲ್ಲಿ ಕೇವಲ 1 ಮತ್ತು 2 ಪ್ರದರ್ಶನಕ್ಕೆ ಮೀಸಲಾಗಿದ್ದಂತಹ ಕಾಂತಾರ ಸಿನಿಮಾವನ್ನ ಇದೀಗ 4 ಪ್ರದರ್ಶನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ 4 ಪ್ರದರ್ಶನಗಳು ಕೂಡ ಈ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ. ಈ ಸಿನಿಮಾದ ಮುಂದೆ ಮಿಕ್ಕುಳಿದ ಸ್ಟಾರ್ ನಟರ ಸಿನಿಮಾ ಕೂಡ, ಇನ್ಕ್ಲೂಡಿಂಗ್ ಸಲ್ಮಾನ್ ಖಾನ್ ಅಭಿನಯದ ಸಿನಿಮಾ ಕೂಡ ನಮ್ಮ ಕನ್ನಡದ ಸಿನಿಮಾದ ಮುಂದೆ ತಲೆಬಾಗಿದೆ. ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಮರಾಠ ಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಮರಾಠ ಮಂದಿರ ಚಿತ್ರಮಂದಿರದಲ್ಲಿ ಯಾವೆಲ್ಲ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ, DDLJ ಮಾರ್ನಿಂಗ್ ಶೋನಲ್ಲಿ ಪ್ರದರ್ಶನ ಕಂಡ್ರೆ, ವಿಕ್ರಮ್ ವೇದ ಸಿನಿಮಾ 3:30 ಪ್ರದರ್ಶನದಲ್ಲಿ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ. ಇನ್ನೆರಡು ಪ್ರದರ್ಶನ ಅಂದ್ರೆ ಸಂಜೆ 6:30 ಹಾಗೆ ರಾತ್ರಿ 9:30 ಪ್ರದರ್ಶನದಲ್ಲಿ ಗಾಡ್ ಫಾದರ್ ಸಿನಿಮಾ, 3:3 ಸಿನಿಮಾ ಕೂಡ ಹಿಂದಿ ಸಿನಿಮಾ. ಇಲ್ಲಿ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗಿಲ್ಲ. ಇದೇ ಚಿತ್ರಮಂದಿರದ ಮಾಲೀಕರ ಗೆಟ್ಟಿ ಗ್ಯಾಲಕ್ಸಿ ಚಿತ್ರಮಂದಿರ ಅಂದ್ರೆ ಪ್ರಸ್ತುತ G7 ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ದಿನ 4 ಪ್ರದರ್ಶನಗಳಲ್ಲಿ ನಮ್ಮ ಕನ್ನಡದ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಮಾಲೀಕರು ಒಂದೇ, ಅವರು ಹೇಳಿರೋದು
ಈ ಗೆಟ್ಟಿ ಗ್ಯಾಲಕ್ಸಿ ಚಿತ್ರಮಂದಿರದ ಬಗ್ಗೆ, ಆದರೆ ಅವರು ಜನತೆಗೆ ಹೆಚ್ಚು ಪ್ರಚಲಿತ ಮರಾಠ ಮಂದಿರ ಚಿತ್ರಮಂದಿರದ ಮಾಲೀಕರು ಅಂತ. ಹೀಗಾಗಿ ಗೆಟ್ಟಿ ಗ್ಯಾಲಕ್ಸಿ ಚಿತ್ರಮಂದಿರದ ಬದಲಾಗಿ ಮರಾಠ ಮಂದಿರ ಚಿತ್ರಮಂದಿರದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಸಿನಿಮಾ ಪ್ರದರ್ಶನ ಕಂಡಿದೆ ಅಂತ ಸುದ್ದಿಯನ್ನ ಹರಿಬಿಡ್ತಿದ್ದಾರೆ. ಇದು ಸುಳ್ಳು ಮಾಹಿತಿ. ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು ಗೆಟ್ಟಿ ಗ್ಯಾಲಕ್ಸಿಯಲ್ಲಿ, ಮರಾಠ ಮಂದಿರ ಚಿತ್ರಮಂದಿರದಲ್ಲಿ ಅಲ್ಲ. ಅದೇನೇ ಇರಲಿ, ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹಿಂದಿನ ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ನಮಸ್ಕಾರ. ಅಷ್ಟಕ್ಕೂ ಮರಾಠ ಮಂದಿರ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ. ಕಾಂತಾರ ಸಿನಿಮಾವನ್ನ ದಿನ 4 ಆಟಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ಈ ಚಿತ್ರಮಂದಿರ ಪ್ರದರ್ಶನ ಮಾಡಿತ್ತು. ಈ 4 ಪ್ರದರ್ಶನಗಳು ಕೂಡ ಈ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.